नमस्कार कंप्लीट न्यूज़ ಗೆ स्वागत ನಾನು ನವಿತಾ ಜೈನ್। ಮೂರನೇ ಪಟ್ಟಿ ರಿಲೀಸ್ಗೂ ಮೊದಲೇ ಕಾಂಗ್ರೆಸ್ನಲ್ಲಿ ಕೋಲಾಹಲವೇ ಉಂಟಾಗ್ತಾ ಇದೆ। ಕದಲೂರು ಉದಯ್ಗೆ ಮದ್ದೂರು ಕಾಂಗ್ರೆಸ್ನ ಟಿಕೆಟ್ ಡೌಟ್। ಸಿಪಿ ಯೋಗೇಶ್ವರ್ ಜೊತೆ ಉದಯ್ ರಹಸ್ಯ ಸಭೆಯನ್ನ ನಡೆಸಿದ್ದು ಕಾಂಗ್ರೆಸ್ ಟಿಕೆಟ್ ಮಿಸ್ ಆದ್ರೆ ಬಿಜೆಪಿ ಟಿಕೆಟ್ಗಾಗಿ ಲಾಬಿಯನ್ನ ಮಾಡ್ತಾ ಇರುವಂತಹ ಲೆಕ್ಕಾಚಾರ ಕಾಣಿಸ್ತಾ ಇದೆ। ಚನ್ನಪಟ್ಟಣದಲ್ಲಿ ಕದಲೂರು ಉದಯ್ ಯೋಗೇಶ್ವರ್ ಸಭೆಯನ್ನು ನಡೆಸಿದ್ದು ಇದು ಮಾಮೂಲಿ ಭೇಟಿ ಅಂತಾನೆ ಯೋಗೇಶ್ವರ್ ಜೊತೆ 1 ಗಂಟೆಗಳ ಕಾಲ ಸಭೆಯನ್ನು ಮಾಡಿದ್ದಾರೆ। ತಮ್ಮನ ಮಗನಿಗೆ ಮದ್ದೂರು ಕಾಂಗ್ರೆಸ್ ಟಿಕೆಟ್ಗೆ ಎಸ್ಎಂ ಕೃಷ್ಣ ಪಟ್ಟು ಹಿಡಿದಿದ್ರು, ಬೀಗರ ಪಟ್ಟಿಗೆ ತಬ್ಬಿಬ್ಬಾಗಿದ್ದಾರೆ ಡಿಕೆ ಶಿ। ಈಗ ಮದ್ದೂರು ಟೆನ್ಷನ್ ಉಂಟಾಗಿದೆ ಡಿಕೆ ಶಿವಕುಮಾರ್ಗೆ। ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕದಲೂರು ಉದಯ್ ಬಿಜೆಪಿಯತ್ತ ವಾಲ್ತಾ ಇರೋದು ಕಾಣಿಸ್ತಾ ಇದೆ। ಬೀಗರ ಪಟ್ಟಿಗೆ ಡಿಕೆ ಶಿವಕುಮಾರ್ ತಬ್ಬಿಬ್ಬಾಗಿದ್ದಾರೆ। ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕದಲೂರು ಉದಯ್ ಬಿಜೆಪಿಯತ್ತ ಮುಖ ಮಾಡ್ತಾ ಇದ್ದಾರೆ। ಈ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರ್ ಅವರ ಜೊತೆಗೆ 1 ಗಂಟೆಗೂ ಹೆಚ್ಚು ಕಾಲ ಈಗ ಉದಯ್ ಮತ್ತು ಸಿಪಿ ಯೋಗೇಶ್ವರ್ ಮಾತುಕತೆಯನ್ನ ನಡೆಸಿದ್ದಾರೆ। ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದಿದ್ರೆ ಬಿಜೆಪಿಗೆ ಬರುವಂತಹ ಎಲ್ಲಾ ಚಾನ್ಸಸ್ ಕಾಣಿಸ್ತಾ ಇದೆ। ಕಡಲೂರು ಉದಯ್ಗೆ ಮದ್ದೂರು ಕಾಂಗ್ರೆಸ್ ಟಿಕೆಟ್ ಡೌಟಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈ ಭೇಟಿ ಹುಟ್ಟು ಹಾಕಿದೆ। ಮೂರನೇ ಪಟ್ಟಿ ರಿಲೀಸ್ಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗ್ತಾ ಇರೋದು। ಈಗ 2 ಪಟ್ಟಿ ರಿಲೀಸ್ ಆದ ನಂತರ ಮೂರನೇ ಪಟ್ಟಿ ಕತೆ ಏನು? ಯಾಕಂದ್ರೆ ಇನ್ನೂ ಕೂಡ 58 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಬೇಕಾಗಿದೆ। ಸೋಮಣ್ಣ ವರುಣ ಪ್ರಚಾರದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗಿದ್ದಾರೆ। ವರುಣಾಗೆ ಅಭ್ಯರ್ಥಿ ಯಾರು ಅನ್ನೋದನ್ನ ನೋಡಲ್ಲ, ಗೆಲ್ಲೋದು ನಾನೇ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ। ಶುಭವಾಗ್ಲಿ ಅಂತಾನೆ ವರುಣಾದಲ್ಲಿ ಸೋಮಣ್ಣ ಇಡೀ ದಿನ ಪ್ರಚಾರವನ್ನ ಮಾಡಿದ್ದಾರೆ। 2 ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಬೇಕೀಗ ಸೋಮಣ್ಣ ಅವರು, ಅದುವೇ ಒಂದು ಟೆನ್ಷನ್ಗೆ ಕಾರಣ ಆಗಿದೆ। ಇವತ್ತು ಸುತ್ತೂರುಗಳನ್ನು ಅವರು ಭೇಟಿಯಾದ್ರು, ಜೊತೆಗೆ ಈಗ ಅಲ್ಲಿರುವಂತಹ ಅನೇಕ ಮುಖಂಡರುಗಳನ್ನ ಭೇಟಿ ಆಗ್ತಿದ್ದಾರೆ। ಬಟ್ ಒಲ್ಲದ ಮನಸ್ಸಿನಿಂದ ವರುಣಾದಲ್ಲಿ ಪ್ರಚಾರ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ। ಇವತ್ತು ಸುತ್ತೂರುಗಳನ್ನು ಭೇಟಿಯಾದಾಗಲೂ ಅದನ್ನೇ ಹೇಳಿದ್ದು, ಇದು ನಾನು ಇಷ್ಟಪಟ್ಟು ತೆಗೆದುಕೊಂಡಂತಹ ಕ್ಷೇತ್ರ ಅಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ। ನಮ್ಮ ಎದುರಾಳಿ ಯಾರು ಅಂತ ಯೋಚನೆ ಮಾಡಕ್ ಹೋಗಲ್ಲ ನಾನು। ಮತದಾರರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು, ವಿಶ್ವಾಸ ಇಟ್ಕೊಂಡಿರೋದು। ವರ್ಣಾ ಕ್ಷೇತ್ರದ ಮತದಾರರು ನನಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ। ಅದರಿಂದ ಜನ ಯಾರು ನಿಂತ್ಕಂತ ಮುಖ್ಯ ಅಲ್ಲ, ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ, ವಿಶ್ವಾಸ ಇದೆ। ನಾನು ನಮ್ಮ ಎದುರಾಳಿ ಯಾರು ಅಂತ ಯೋಚನೆ ಮಾಡಕ್ ಹೋಗಲ್ಲ ನಾನು। ಮತದಾರರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು, ವಿಶ್ವಾಸ ಇಟ್ಕೊಂಡಿರೋದು। ವರ್ಣಾ ಕ್ಷೇತ್ರದ ಮತದಾರರು ನನಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ। ಅದರಿಂದ ಜನ ಯಾರು ನಿಂತ್ಕಂತ ಮುಖ್ಯ ಅಲ್ಲ, ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ, ವಿಶ್ವಾಸ ಇದೆ। ಅದು ಪಕ್ಷ ನೋಡ್ಕೊಳ್ತಾರೆ, ಪಕ್ಷಕ್ಕೆ ಹೇಳಿದ್ದೀವಿ, ಪಕ್ಷ ಯಾರು ಕಳಿಸ್ತಾರೋ ಅವ್ರು ಮಾಡ್ತಾರೆ. ಅದೆಲ್ಲವನ್ನು ಕೂಡ ಪಕ್ಷದ ಪ್ರಕಟಣೆಯಲ್ಲಿ ತಮ್ಗೆ ತಿಳಿಸ್ತಾರೆ। ಭಾರತೀಯ ಜನತಾ ಪಕ್ಷಕ್ಕೆ ಸ್ಟಾರ್ ಪ್ರಚಾರಕರು, ನಮ್ಮ ಕಾರ್ಯಕರ್ತರಿಂದ ಹಿಡಿದು ಬೂತ್ ಮಟ್ಟದ ಅಧ್ಯಕ್ಷರಿಂದ ಹಿಡಿದು ಪೇಜ್ ಪ್ರಮುಖರಿಂದ ಹಿಡಿದು ಶಕ್ತಿಗೆ ಎಲ್ಲರೂ ಕೂಡ ಎಲ್ಲ ಸ್ಟಾರ್ ಪ್ರಚಾರಕರೇ। ಹಂಗಾಗಿ ಚಾಮರಾಜನಗರ ವರುಣಾ ಕ್ಷೇತ್ರ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡೋ ಜೊತೆಯಲ್ಲಿ ಬದಲಾವಣೆಯನ್ನು ತರ್ತಾರೆ ಅನ್ನೋ ನಂಬಿಕೆ ನನಗಿದೆ। ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾಗ। ಅವನ್ಯಾವನು ನಾಯಿ ನರಿಗೆಲ್ಲ ನಾನು ಮಾತನಾಡಲ್ಲ, ಬಿಎಸ್ವೈ ಆಪ್ತ ರುದ್ರೇಶ್ ವಿರುದ್ಧ ಹರಿಹಾಯ್ದಿದ್ದಾರೆ ವಿ ಸೋಮಣ್ಣ। ಈ ಸೋಮಣ್ಣ ವಿರುದ್ಧ ಗುಡುಗಿದ್ದಾರೆ ರುದ್ರೇಶ್, ಅವರ ಮೇಲೆ ಈಗ ಸೋಮಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ಯಾರೋ ದಾರಿಲಿ ಹೋಗೋನು ಮಾತನಾಡಿದ್ರೆ ಏನು, 17ಕ್ಕೆ ವರುಣಾದಲ್ಲಿ, 19ಕ್ಕೆ ಚಾಮರಾಜನಗರದಲ್ಲಿ ನಾನು ನಾಮಪತ್ರ ಸಲ್ಲಿಸ್ತೀನಿ। ಚಾಮರಾಜನಗರದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸೋಮಣ್ಣ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ರುದ್ರೇಶ್ ವಿರುದ್ಧ ತೀವ್ರ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ। ಯಾವನು ನಾಯಿನರಿಗೆಲ್ಲ ನಾನು ಯಾಕೆ ಮಾತನಾಡಬೇಕು ಅನ್ನುವಂತಹ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ। ನಾನು ನಾಯಿನರಿಗೆಲ್ಲ ಮಾತನಾಡಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಬಿಎಸ್ವೈ ಆಪ್ತ ರುದ್ರೇಶ್ ವಿರುದ್ಧ ಹರಿಹಾಯ್ದಿದ್ದಾರೆ ಸೋಮಣ್ಣ। ಸೋಮಣ್ಣ ವಿರುದ್ಧವೂ ಒಂದಷ್ಟು ಮಾತನಾಡಿದ್ರು ರುದ್ರೇಶ್ ಅವರು। ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರುದ್ರೇಶ್ ಅವರ ಮೇಲೆ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಸೋಮಣ್ಣ। ಯಾರೋ ದಾರಿಯಲ್ಲಿ ಹೋಗುವನು ಮಾತನಾಡಿದ್ರೇನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ। ಬಿಜೆಪಿ ಹೇಳಿದಕ್ಕೆಲ್ಲ ಆಯ್ತು ಓಕೆ ಅಂತ ತಲೆ ಆಡಿಸ್ತಿದ್ದ ಲಕ್ಷ್ಮಣ್ ಸವದಿ ಇವತ್ತು ಅದೇ ಬಿಜೆಪಿ ಮೇಲೆ ಬಂಡಾಯದ ಬೆಂಕಿ ಉಳಿದಿದ್ದಾರೆ. ಸವದಿ ಅಷ್ಟೇ ಅಲ್ಲ, ಬೆಳಗಾವಿಯ 18 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯ ತಟ್ಟಿದೆ. ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಬಿಜೆಪಿ ನಾಶ ಮಾಡೋ ಶಪಥ ಮಾಡಿದ್ದಾರೆ. ಟಿಕೆಟ್ ಕುಮಟಳ್ಳಿಗೆ ಕೊಟ್ಟಿದ್ದಕ್ಕೆ ಸಿಟ್ಟಿಗೆದ್ದ ಸವದಿ ಮನವೊಲಿಕೆಗೆ ಬಂದ ಸಂಸದ ಅಣ್ಣಾ ಸಾಹೇಬ್ ಜಿಲ್ಲಾಧ್ಯಕ್ಷರ ಕಾರಿನ ಮೇಲೆ ಸವದಿ ಬೆಂಬಲಿಗರು ಅಟ್ಯಾಕ್ ಮಾಡಿದ್ರು. ಹಣ ಪಡೆದು ಟಿಕೆಟ್ ಮಾರಿಕೊಂಡಿದ್ದೀರಿ ಅಂದ್ರು. ಅನೇಕ ಕಾರ್ಯಕರ್ತರು ಬಿಜೆಪಿಗೆ ರಾಜೀನಾಮೆ ಕೊಟ್ರು. ಗಲಾಟೆ ಜೋರಾಗ್ತಿದ್ದಂತೆ ಸವದಿನೇ ಬಂದು ಭದ್ರತೆ ಕೊಟ್ಟು ಕಳುಹಿಸಿಕೊಟ್ರು. ಸಂಜೆ ಬೆಂಬಲಿಗರ ಬೃಹತ್ ಸಮಾವೇಶ ನಡೆಸಿದ್ರು. ಕಾಂಗ್ರೆಸ್ ಸೇರೋ ನಿರ್ಧಾರ ಮಾಡಿದ್ದು. ನಾಳೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ ಸವದಿ. ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನೇನು ಕೇಳಿದ್ದೆ? ನನ್ನೇನೋ ಗುರುತಿಸಿ ಕೊಟ್ರೆ, ಕೊಟ್ಟ ಮೇಲೆ ತೆಗೆದ್ರಿ ಯಾಕ? ನನ್ನಿಂದ ಏನು ಅಪರಾಧ ಆಗಿತ್ತು? ಏನು ದ್ರೋಹ ಮಾಡಿದ್ನ? ಏನು ಕಳ್ತನ ಮಾಡಿದ್ನ? ಯಾರಾದ್ರೂ ಸೆರಗು ಜಗ್ಗಿನ? ಏನು ಯಾವ್ದಾದ್ರು ರೇಪ್ ಮಾಡಿದ್ನ? ಏನ್ ಮಾಡಿದ್ ನಾನು? ಏನಾದ್ರೂ ನಾನು ಭ್ರಷ್ಟಾಚಾರದಾಗ ಏನಾದ್ರೂ ಸಿಕ್ಕೊಂಡಿದ್ನ? ಈ 20 ವರ್ಷದ ಕಾಲಾವಧಿ ಒಳಗೆ ನಾನು ನಡೀತಕ್ಕಂತ ಸಂದರ್ಭದಲ್ಲಿ ಏನಾದ್ರೂ ತಪ್ಪು ತಡಿ ಆಗಿದ್ರ ಅದನ್ನ ನಿಮ್ಮ ಮನೆ ಮಗ ಅಂತ ಹೇಳಿ ನೀವು ಶ್ರಮಿಸಬೇಕು ಅಂತ ಹೇಳಿ ನನ್ನ ಪಕ್ಷದ ಎಲ್ಲಾ ನಾಯಕರಿಗೆ ನಾನು ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊಂಡು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಅವರಿಗೆ ತಿಳಿಸಿ ಇವತ್ತು ನಾಳೆ ಬೆಳಿಗ್ಗೆ ನನ್ನ ಪಕ್ಷದಿಂದ ನಾನು ಹೊರಗೆ ಹೋಗ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ನನ್ನ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ಪಕ್ಷದ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ನಾನು ಈ ಒಂದು ನಿರ್ಧಾರವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಯಾವುದೂ ಸ್ವೀಕಾರ ಮಾಡೋದಿಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಚುನಾವಣೆ ಗೆದ್ದು ಬಂದ ಮೇಲೆ ಹಾರು ಬರಬೇಕು, ಇಲ್ಲಾಂದ್ರೆ ನನ್ನ ಹೆಣದ ಮೇಲೆನೇ ಹಾರು ಹಾಕುವಂಥ ಕೆಲಸ ಆಗಬೇಕು. ಎರಡು ಸಂದರ್ಭದಲ್ಲಿ ನಾನು ಹಾರಾಕೋತೀನಿ. ಒಂದು, ನೀವು ಗೆಲ್ಲಿಸಿ ಕಳಿಸಿದ್ರೆ ಹಾರಾಕೋತೀನಿ, ಇಲ್ಲಾದ್ರೆ ಅವತ್ತು ನಡೆದ ಹಾರ್ ಬಂದು ನಾನು ಹಣ ಹೋಗುವಾಗ ಮಾತ್ರ ಹಾರ್ ಹಾಕಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಯಮಕನ ಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಮಾರುತಿ ಅಷ್ಟಗಿಗೆ ಬಿಟ್ಟು ಬಸವರಾಜ್ ಹುಂದ್ರಿಗೆ ಟಿಕೆಟ್ ಸಿಕ್ಕಿದೆ. ಈಗ ಮಾರುತಿ ಪಕ್ಷೇತರರಾಗಿ ಸ್ಪರ್ಧೆಗೆ ಪ್ಲಾನ್ ಮಾಡ್ತಿದ್ದಾರೆ. ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ರನ್ನ ಸೋಲಿಸೋಕೆ ಸಂಜಯ್ ಪಾಟೀಲ್ ಹಠಕ್ಕೆ ಬಿದ್ದಿದ್ರು. ಆದರೆ ನಾಗೇಶ್ ಮುನ್ನೋಳ್ಕರ್ಗೆ ಟಿಕೆಟ್ ಕೊಟ್ಟಿದ್ದು ಸಂಜಯ್ ಪಾಟೀಲ್ ರೊಚ್ಚಿಗೆದ್ದಿದ್ದಾರೆ. ಬೆಳಗಾವಿ ಉತ್ತರಕ್ಕೆ ಡಾಕ್ಟರ್ ರವಿ ಪಾಟೀಲ್ಗೆ ಟಿಕೆಟ್ ಸಿಕ್ಕಿದ್ದು. ಅನಿಲ್ ಬೆನಕೆ ಬಿಜೆಪಿಗೆ ಗುಡ್ ಬೈ ಹೇಳೋ ತೀರ್ಮಾನ ಮಾಡಿದ್ದಾರೆ, ಆದರೆ ಅಧಿಕೃತ ಘೋಷಣೆ ಮಾಡಿಲ್ಲ. ಖಾನಾಪುರದಲ್ಲೂ ಅರವಿಂದ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿ ಆಗಿದ್ದಕ್ಕೆ ಡಾಕ್ಟರ್ ಸೋನಾಲಿ ಸರ್ನೋಬತ್ ಬಂಡಾಯ ಎದ್ದಿದ್ರೆ, ಬೈಲಹೊಂಗಲದಲ್ಲಿ ಮೆಟಗುಡ್ಡ ವಿರುದ್ಧ ವಿಶ್ವನಾಥ್ ಪಾಟೀಲ್ ಸಿಟ್ಟಾಗಿದ್ದಾರೆ. ಇನ್ನು ರತ್ನ ಮಾಮನಿಗೆ ಸವದತ್ತಿ ಟಿಕೆಟ್ ಕೊಟ್ಟಿದ್ದಕ್ಕೆ ಬಸವರಾಜ್ ಪಟ್ಟಣಶೆಟ್ಟಿ ಬಿಜೆಪಿಗೆ ಕೈ ಕೊಡೋ ಸಾಧ್ಯತೆ ಇದೆ. ರಾಮದುರ್ಗದಲ್ಲಿ ಚಿಕ್ಕ ರೇವಣ್ಣಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮಹದೇವಪ್ಪ ರೆಬಲ್ ಆಗಿದ್ದಾರೆ. ಆದರೂ ಇವತ್ತು ಚಿಕ್ಕರೇವಣ್ಣ ಮಹದೇವಪ್ಪರನ್ನ ಭೇಟಿ ಮಾಡಿ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರು. ಇದಿಷ್ಟು ಬೆಳಗಾವಿ ಒಂದು ಜಿಲ್ಲೆಯ ಬಂಡಾಯದ ಸುದ್ದಿಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ಟಿಕೆಟ್ ವಂಚಿತ ಗುರು ಪಾಟೀಲ ನಾಳೆ ಜೆಡಿಎಸ್ ಸೇರ್ಪಡೆಯಾಗುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಂಗಳೂರಲ್ಲಿ ಬಹುತೇಕ ಜೆಡಿಎಸ್ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಶಹಾಪುರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ಸ್ಪರ್ಧೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದ್ದು, ನಾಳೆ ಬಿಜೆಪಿ ಟಿಕೆಟ್ ವಂಚಿತ ಗುರು ಪಾಟೀಲ ಜೆಡಿಎಸ್ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಜೆಡಿಎಸ್ ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದ್ದು, ಅಲ್ಲಿಂದನೇ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಇವತ್ತೊಂದಷ್ಟು ಮೀಟಿಂಗ್ಗಳನ್ನು ಮಾಡಿದ್ರು. ಯಾಕೆ ನನಗೆ ಈ ಥರದ ಒಂದು ಟಿಕೆಟನ್ನು ಕೊಡದೇ ಇರುವಂತಹ ಕೆಲಸಗಳಾಗಿದೆ ಅನ್ನುವಂತಹ ಮಾತನ್ನು ಹೇಳಿದರು ಮಾಧ್ಯಮಗಳ ಜೊತೆ ಮಾತನಾಡುವಾಗಲೂ. ನಾಳೆ ಜೆ ಡಿ ಎಸ್ನ ಸೇರ್ಪಡೆಗೊಂಡು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಇನ್ನು ಮುಂದೆ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಯಾವುದಂತಕ್ಕಂಥದ್ದನ್ನು ನಾನು ನಾಳೆ ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ನಾವು ನಾಳೆ ಪ್ರಕಟಣೆ ಮಾಡ್ತೀವಿ. ಇನ್ನು ಅಲ್ಲಿವರೆಗೂ ಯಾವ ಪಾರ್ಟಿ ಅಂತ ನಾವು ನಿರ್ಧಾರ ಮಾಡ್ತೀವಿ, ನಾಳೆ ಪ್ರಕಟಣೆ ಮಾಡ್ತೀವಿ. ಎಲ್ಲ ಹಿರಿಯರು ಚರ್ಚೆ ಮಾಡಿ ಜನ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನಾನು ಈ ಬಾರಿ ನಾನು ಪ್ರಾಮಾಣಿಕರಾಗಿದ್ದೇನೆ. ಸ್ವಾಭಿಮಾನಕ್ಕೆ ತಕ್ಕಂತೆ ಚುನಾವಣೆಗೆ ನಿರ್ಧಾರ ಮಾಡ್ತೀನಿ. ಟಿಕೆಟ್ಗೆ ಪಟ್ಟು ಹಿಡಿದು ದೆಹಲಿವರೆಗೂ ಹೋಗಿದ್ದ ಶೆಟ್ಟರ್ ಬೆಂಗಳೂರಲ್ಲಿ ಬಿಎಸ್ವೈ ಅವರನ್ನು ಭೇಟಿ ಮಾಡಿ ಹುಬ್ಳಿಗೆ ವಾಪಸ್ ಆಗಿದ್ದಾರೆ. ಬೆಂಬಲಿಗರಿಗೆ ನಗು ನಗುತ್ತಲೇ ವಿಕ್ಟರಿ ಸಿಂಬಲ್ ಅನ್ನು ತೋರಿಸಿದ್ದಾರೆ ಶೆಟ್ಟರ್. ಹುಬ್ಬಳ್ಳಿ ಕೇಶವಪುರ ನಿವಾಸದಲ್ಲಿ ಬೆಂಬಲಿಗರ ಜೊತೆ ಮಾತುಕತೆಯನ್ನ ಮಾಡಿದ್ದು ದೆಹಲಿ ಬೆಂಗಳೂರು ಸಭೆ ಬಗ್ಗೆ ಅತ್ಯಾಪ್ತರ ಜೊತೆ ಶೆಟ್ಟರ್ ಚರ್ಚೆಯನ್ನ ಮಾಡಿದ್ದಾರೆ. ಇದು ಈಗ ವಿಕ್ಟರಿ ಸಿಂಬಲ್ ಅನ್ನು ತೋರಿಸಿದ್ದಾರೆ. ಸೊ ವಿಕ್ಟರಿ ಸಿಂಬಲ್ ಅಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ಕಿದೆಯಾ? ಹಾಗಾದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಿಂದ ಮೂರನೇ ಪಟ್ಟಿಯಲ್ಲಿ ಟಿಕೆಟ್ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು. ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ, ಆ ಕ್ಷೇತ್ರಕ್ಕೆ ಅಭ್ಯರ್ಥಿನ ಘೋಷಣೆ ಮಾಡಲಿಲ್ಲ ಅನ್ನೋದು ಇನ್ನೊಂದಷ್ಟು ಕೋಪಕ್ಕೆ ಕಾರಣ ಆಗಿತ್ತು. ನೋಡಿ, ಈಗ ವಿಕ್ಟರಿ ಸಿಂಬಲ್ ಅನ್ನ ತೋರಿಸಿದ್ದಾರೆ, ಅವರ ಬೆಂಬಲಿಗರ ಜೊತೆ ಮಾತನಾಡಿದ್ದಾರೆ, ಖುಷಿ ಖುಷಿಯಾಗಿದ್ದಾರೆ. ಮೊನ್ನೆಯಿಂದ ಯಾವ ರೀತಿಯಾಗಿದ್ದು ಜಗದೀಶ್ ಶೆಟ್ಟರ್ ಬಿಎಸ್ವೈ ಜೊತೆ ಮಾತನಾಡಿದ್ರು, ಹೈಕಮಾಂಡ್ ಜೊತೆ ಮಾತನಾಡಿದ್ರು, ಯಾವುದೇ ಕಾರಣಕ್ಕೂ ನನಗೆ ಈ ಸಲ ಟಿಕೆಟ್ ತಪ್ಪಿಸಬಾರ್ದು, ನನಗೆ ಇದು ಕೊನೆಯ ಎಲೆಕ್ಷನ್, ಅಟ್ಲೀಸ್ಟ್ ನನಗೆ ಗೌರವಯುತವಾಗಿ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಅವರು ಬೆಂಗಳೂರಲ್ಲಿ ಮತ್ತು ಹೈಕಮಾಂಡ್ ಜೊತೆ ವರಿಷ್ಠರ ಜೊತೆ ಏನೇನು ಮಾತುಕತೆ ಆಗಿದಿಲ್ಲ ಅದನ್ನು ಅತ್ಯಾಪ್ತರ ಜೊತೆ ಹಂಚಿಕೊಂಡಿದ್ದಾರೆ. ಅಲ್ಲಿ ಖುಷಿ ಸಂಭ್ರಮ ಕಾಣಿಸ್ತಾ ಇದೆ. ದೆಹಲಿ ಬೆಂಗಳೂರಿನಲ್ಲಿ ಏನೇನು ಸಭೆ ಆಯಿತು ಅನ್ನೋದ್ರ ಬಗ್ಗೆ ತನ್ನ ಅತ್ಯಾಪ್ತರ ಜೊತೆ ಶೆಟ್ಟರ್ ಚರ್ಚೆ ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ವಿಕ್ಟರಿ ಸಿಂಬಲ್ ತೋರಿಸ್ತಿದ್ದಾರೆ, ಅವರ ಬೆಂಬಲಿಗರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ, ಜಯಘೋಷಗಳನ್ನ ಹಾಕ್ತಾ ಇದ್ದಾರೆ. ಅವರಿಗೆ ಹಾಗಾದ್ರೆ ಟಿಕೆಟ್ ಕನ್ಫರ್ಮ್ ಆಗಿದೆಯಾ? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ಬೆಂಗಳೂರು ಭೇಟಿ, ಹೈಕಮಾಂಡ್ ವರಿಷ್ಠರ ಭೇಟಿ ಫಲಪ್ರದ ಆಯ್ತು ಅಂತ ಅನ್ಸುತ್ತಾ ಈ ಎಲ್ಲ ವಿಕ್ಟರಿ ಸಿಂಬಲ್ ನೋಡಿದ್ರೆ, ಅಲ್ಲಿನ ಖುಷಿ ಸಂಭ್ರಮವನ್ನ ನೋಡಿದ್ರೆ? ಅಲ್ಲಿ ಏನು ಖುಷಿ ಸಂಭ್ರಮ ನೋಡಿದ್ರೆ ಖಂಡಿತ ಫಲಪ್ರದ ಆಗಿದೆ ಅಂತ ಅನ್ಸುತ್ತೆ. ಆದ್ರೆ ಶೆಟ್ಟರ್ ಮುಖಭಾವ ನೋಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಯಾಕಂದ್ರೆ ಏನು ಎರಡನೇ ಪಟ್ಟಿ ನಿನ್ನೆ ಏನ್ ಶೆಟ್ಟರ್ ಹೈಕಮಾಂಡ್ ಭೇಟಿ ಆದ ನಂತರ ಬಿಡುಗಡೆಗೊಂಡಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಂದ್ರೆ ಎರಡನೇ ಭೇಟಿ ಆದ ನಂತರವೂ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ ಅಂದ್ರೆ ಅದರಲ್ಲಿ ಹೆಸರು ಬಂದಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಒಂದು ವಿಚಾರ ಬರ್ತಾ ಇದೆ. ಆದ್ರೆ ಏನಂದ್ರೆ ಅವರು ವಿಕ್ಟರಿ ಸಿಂಬಲ್ ತೋರಿಸಿದ್ದಾರೆ, ಜೊತೆಗೆ ಏನಂದ್ರೆ ನನಗ್ ಟಿಕೆಟ್ ಕೊಟ್ಟೆ ಕೊಡ್ತಾರ ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಅಲ್ದೇನೆ ನನ್ನ ಮಗನಿಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿಲ್ಲ, ಕೊಟ್ರೆ ನನಗೆ ಕೊಡ್ಬೇಕನ್ನೋ ಒಂದು ಡಿಮ್ಯಾಂಡ್ ಇಟ್ಟು ಬಂದಿಲ್ಲ ಅನ್ನೋ ಒಂದು ಮಾತು ಹೇಳಿದ್ರೆ, ಮತ್ತು ಈಗೇನು JP ನಡ್ಡಾ ಇರ್ಬೋದು ಮತ್ತು ಯಡಿಯೂರಪ್ಪ ಇಬ್ರು ಸಹ ಸಕಾರಾತ್ಮಕವಾಗಿ ಹೇಳಿದ್ದಾರೆ. ಅಂದ್ರೆ ನಡ್ಡಾ ಅವರು ಖಂಡಿತ ನಾವು ಏನಾದ್ರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅಲ್ದೇನೆ ಹಿರಿಯ ನಾಯಕರ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತಾನ ಒಂದು ಮಾತು ಹೇಳಿದ್ರೆ, ಹಾಗಾಗಿ ನನಗೆ ಖಂಡಿತ ಮೂರನೇ ಪಟ್ಟಿಯಲ್ಲಿ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸನ ಶೆಟ್ಟರ್ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮೂರನೇ ಪಟ್ಟಿ ಬಿಡುಗಡೆ ಆಗೋವರೆಗೂ ಸಹ ಒಂದ್ ರೀತಿಯಲ್ಲಿ ಸಸ್ಪೆನ್ಸ್ ಅಂತಾನೆ ಹೇಳ್ಬೋದು. 50-50 ಅಂದ್ರೆ ಕೊಟ್ರು ಕೊಡಬಹುದು ಅಥವಾ ಬೇರೆಯವ್ರಿಗೆ ಕೊಟ್ರು ಒಂದು ಅದು ಆ ಸಾಧ್ಯತೆಗಳು ಸಹ ಇದೆ. ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.